ತುಂಬಾ ಖುಷಿ ಆಗುತ್ತೆ ಸರ್. ಏನು ಗೊತ್ತಾ, ಈಗ ಇಂಡಸ್ಟ್ರೀಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಅವೆಲ್ಲವೂ ಇದ್ದಾಗ ಬೆಳವಣಿಗೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟಪಡಬೇಕು. ಸೊ ಇಲ್ಲಿ ನಮಗೆ ಭಗವಂತ ಆ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾನೆ ಇದ್ದಾನೆ. ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ನೋಡಿ ದುರ್ಗ ಸರ್ಜ ಸರ್, ಎಲ್ಲರೂ ನಮಗೆ ಒಂದು ಸಪೋರ್ಟ್ ಇದ್ದೇ ಇದೆ. ನಮ್ಮ ಧನು ಧನಂಜಯ ಅವರೆಲ್ಲರೂ ಏನಂದರೆ ಆಲ್ರೆಡಿ ಇಂಡಸ್ಟ್ರಿಲಿ ಬೆಳೆದಿರೋರು, ನಾವು ಇವಾಗ ಒಂಚೂರು ಏನೋ ಮಾಡ್ತಿರೋರು. ಸೊ ನಮ್ಗಳಿಗೆ ಅವ್ರ ಸಪೋರ್ಟ್ಗಳು ತುಂಬ ಚೆನ್ನಾಗಿ ಸಿಗ್ತದೆ, ಖುಷಿಯಾಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಬಾಂಡ್ ರವಿ ಅಂತಂದರೆ ಅವನ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಅಪ್ಪು ಸರ್ ಹೆಸರದು. ಇವನು ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ, ಬರೀ ರವಿ ಆಗಿದ್ದವನು ಬಾಂಡ್ ರವಿ ಆಗಿರ್ತಾನೆ. ಅವನಿಗೊಂದು ಕದರು, ಆ ಒಂದು ಮಾತು, ಅವೆಲ್ಲವೂ ಬೇರೆ ಸ್ಟೈಲ್ ಅವನು ಬಿಕಾಸ್ ಆಫ್ ಅಣ್ಣ ಬಾಂಡ್ ಸಿನಿಮಾ. ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ಆ ಕ್ಯಾರಿ ಮಾಡ್ಕೊಂಡು ಹೋಗ್ತಂಥ ಒಂದು ಕ್ಯಾರೆಕ್ಟರೈಸೇಷನ್ಗೆ, ಆ ಕ್ಯಾರೆಕ್ಟ್ರಿಗೆ ಬದುಕಿನಲ್ಲಿ ಬರುವಂತಹ ಒಂದಷ್ಟು ಕ್ಯಾರೆಕ್ಟರ್ಗಳು, ಹೀರೋಯಿನ್ನು ಇವನಿರುವಂಥ ಜಾಗಕ್ಕೂ ಲವ್ಗೂ ಸಂಬಂಧವೇ ಇಲ್ಲ. ಬಟ್ ಅದಾಗುತ್ತೆ, ಲವ್ ಹೆಂಗಾಗುತ್ತೆ, ಅದಾದಮೇಲೆ ಲವ್ ಎಲ್ಲಿವರೆಗೂ ಜರ್ನಿ ಆಗುತ್ತೆ. ಸೊ ಆ ಥರದ್ದೆಲ್ಲ ಒಂದು ಇಟ್ಕೊಂಡು ಒಂದು ಒಳ್ಳೆಯ ಕ್ಲೈಮ್ಯಾಕ್ಸ್ ಮಾಡಿಕೊಂಡು ನನಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಜಾಗ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಈ ಥರ ಮಾಸ್ ಆಗಿ ಪರ್ಫಾರ್ಮ್ ಮಾಡ್ತಿರೋದು. ಸೊ ಐ ಆಮ್ ಹ್ಯಾಪಿ ವೇಟಿಂಗ್ ಸರ್. ಅಪ್ಪು ಸರ್ಗೆ ತುಂಬ ಖುಷಿ ಪಟ್ಬಿಟ್ರು ಬಿಕಾಸ್ ಅವ್ರಿಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಅಂತ. ಅಂದರೆ ಅವರು ಗಿಚ್ಚಿಗಿಲಿಗಿಲಿ ಸಾಂಗ್ನ ಅವ್ರು ಹಾಡೋಕ್ಕೆ ಮುಂಚೆ ನಾವು ಆಲ್ರೆಡಿ ಶೂಟ್ ಮಾಡಿದ್ವಿ. ಶೂಟ್ ಮಾಡಿದ್ದನ್ನು ನೋಡಿ ಯಾರು ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೋಗಿ ಹಾಡಿರೋದವರು. ಹಾಡಿದ ಮೇಲೆ ಸಿನಿಮಾ ತಗೊಂಡು ನೋಡಬೇಕು ಅಂತ ಹೇಳಿದ್ರು. ಸಿನಿಮಾ ನೋಡಿ ತುಂಬ ಖುಷಿಪಟ್ಟು ನನಗೆ ಫೋನ್ ಮಾಡಿ, ಏಯ್ ಎಷ್ಟು ಚೆನ್ನಾಗಿ ಮಾಡಿದಿರಿ, ತುಂಬ ಒಳ್ಳೆ ಪರ್ಫಾರ್ಮರ್ ನೀವು ಅಂತೆಲ್ಲ ಹೇಳಿ ಹೊಗಳಿದ್ದು ನನಗೆ ಲೈಫ್ ಟೈಮ್ ಗಿಫ್ಟ್ ಅದು. ಬಿಕಾಸ್ ನನಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನನಗೆ. ಅವ್ರ ಮಗ ನನ್ನ ಹೊಗಳಿದ್ದು ರಾಜ್ಕುಮಾರ್ ಸರೇ ಹೊಗಳ್ದಂಗಾಯ್ತು. ಸೊ ಆ ಫೀಲಿಂಗೇ ಬೇರೆ. ಅಪ್ಪು ಸರ್ ನಮ್ಮ ಲೈಫಲ್ಲಿ ಮನಸ್ಸಲ್ಲಿ ಯಾವತ್ತಿಗೂ ಇರ್ತಾರೆ, ಅವರ ಗೈಡ್ಲೈನ್ಸ್ ಯಾವಾಗಲೂ ಇರುತ್ತೆ ಸರ್. ಹಾಂ ಸರ್, ಪ್ರೀಮಿಯರ್ ಪದ್ಮಿನಿ ಟ್ರೈಲರ್ ರಿಲೀಸ್ ಮಾಡಿಸಿದ್ವಿ ನಾವು ಮಾಡಿದ್ವಿ, ಆವಾಗ ಅವ್ರನ್ನ ತೋರಿಸ್ಬಿಟ್ಟು ಕರ್ಕೊಂಬರೋಣ ತೋರ್ಸೋಣ ಅಂತ ಕರ್ಕೊಂಡೋಗಿದ್ವಿ ನಾವು ನಮ್ಮ ಡೈರೆಕ್ಟರ್ ಎಲ್ಲರೂ. ಆವಾಗ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ವಿಷಯ. ಪಾಪ ಅವ್ರು ಮೋಸ್ಟ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ಏನಾರು ಅಂತಾರೇನೋ ಅಂದ್ಕೊಂಡ್ವಿ. ಪಾಪ ಏನು ಅಂದೇನೆ, ಕೂತ್ಕೊಂಡು ಮಾತಾಡಿ ಟ್ರೈಲರ್ ನೋಡಿ ತುಂಬ ಹೊಗಳಿ. ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರಿಗೆ. ಅಲ್ಲಿಂದ ನಾನು, ಏಯ್ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ ಅಂತ ಹೇಳಿ ಒನ್ ಅವರ್ ಮಾತಾಡಿಸಿ ನಮಗೆ ಕಾಫಿ ಕುಡಿಸಿ. ಸೊ ಆ ಮನುಷ್ಯ ನಿಜವಾಗ್ಲೂ ದೊಡ್ಡ ಮನೆ ಹುಡುಗ, ದೊಡ್ಡ ಮನುಷ್ಯ ಅವರು. ಅದಕ್ಕೆ ಅಷ್ಟೆಲ್ಲ ಮಾಡಿದ್ರು. ನಮ್ಮ ಹೊಸಬ್ರಾದ್ರೂ ನಾವು ಪರಿಚಯ ಇಲ್ಲದೆ ಹೋದ್ರು ಆ ಟ್ರೀಟ್ಮೆಂಟ್ ಇದೆಯಲ್ಲ ಅದೆಲ್ಲ ಸ್ಟಾರ್ಗಳು ಮಾಡೋದನ್ನು ಆ ಮನುಷ್ಯ ಮಾಡ್ತಿದ್ರು. ಸೊ ಅದೇ ದೊಡ್ಡ ಕ್ಷಣ ಅರ್ಜಿ ಕಳೆದಿದ್ವಿ. ಒನ್ ಅವರ್ ಕಳೆದಿದ್ವಿ, ಅದಾದ್ಮೇಲೆ ಮತ್ತೆ ಸಿಕ್ಕಿಲ್ಲ. ಈ ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ವೀಕ್ ಪಾಪ ಸಿಗೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.